ಎಲ್ಲರಿಗೂ ನಮಸ್ಕಾರ. ಸಿಎಂಆರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳು, ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಈ ಬಾರಿಯ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಯಾಕೆ ಆ ಬದಲಾವಣೆ, ಆ ಬದಲಾವಣೆಯ ಅನಿವಾರ್ಯತೆ ಏನು ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಆ ಬದಲಾವಣೆಗೆ ಹೊಂದಿಕೊಂಡು ನೀವು ಯಾವ ರೀತಿ ಪರೀಕ್ಷೆಗೆ ತಯಾರಾಗಬೇಕು ಎನ್ನುವ ವಿಚಾರದ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಬಾರಿಯ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೆ. ಆ ಬದಲಾವಣೆ ಏನೇನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಮೊದಲನೆಯದಾಗಿ ಅಂಕ ಹಂಚಿಕೆ. ಅಂಕ ಹಂಚಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಹಿಂದೆ ಪ್ರಥಮ ಭಾಷೆಗೆ 100 ಅಂಕ, 100 ಅಂಕಕ್ಕೆ ನೀವು ಬರಿಬೇಕಾಗಿತ್ತು. ಉಳಿದ ವಿಷಯಗಳಿಗೆ 80 ಅಂಕವನ್ನು ನಿಗದಿಗೊಳಿಸಲಾಗಿತ್ತು. ಆಂತರಿಕ ಮೌಲ್ಯಮಾಪನವನ್ನು ಹೊರತುಪಡಿಸಿ, ಇಂಟರ್ನಲ್ 100 ಅಂಕ, ಪ್ರಥಮ ಭಾಷೆಗೆ 100 ಅಂಕ, ಉಳಿದ ವಿಷಯಗಳಿಗೆ 80 ಅಂಕಗಳನ್ನು ನಿಗದಿಗೊಳಿಸಲಾಗಿತ್ತು. ಒಟ್ಟು 500 ಅಂಕಗಳಿಗೆ ನೀವು ನಿಮ್ಮ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯನ್ನ ಬರಿತಾ ಇದ್ರಿ. ಆದ್ರೆ ಈ ಬಾರಿ ಪ್ರತಿ ವಿಷಯಗಳಿಗೂ 40 ಅಂಕಗಳನ್ನ ನಿಗದಿಗೊಳಿಸಲಾಗಿದೆ. ಒಟ್ಟು 240 ಅಂಕಗಳಿಗೆ ಈ ಬಾರಿ ನೀವು ಪರೀಕ್ಷೆಯನ್ನ ಬರಿಬೇಕಾಗಿರುತ್ತೆ. ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನ ಬಿಟ್ಟು ಒಟ್ಟು 240 ಅಂಕಗಳಿಗೆ ಈ ಬಾರಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯನ್ನ ನೀವು ಬರಿಬೇಕಾಗಿರುತ್ತೆ. ನಿಮ್ಮ ಫಲಿತಾಂಶಕ್ಕೆ ಈ ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನ, ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೂಡ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಆದ್ರೆ ನೀವು ಬರೆಯುವಂತದ್ದು 240 ಅಂಕಗಳಿಗೆ. ಇನ್ನು ಮುಂದಿನ ಬದಲಾವಣೆ. ಈ ಹಿಂದೆ 6 ದಿನಗಳ ಕಾಲ ಪರೀಕ್ಷೆ ನಡೀತಾ ಇತ್ತು. 6 ವಿಷಯಗಳ ಪರೀಕ್ಷೆಗಳನ್ನ ನೀವು ಬರಿತಾ ಇದ್ರಿ. ಆದ್ರೆ ಈ ಬಾರಿ 2 ದಿನಗಳ ಕಾಲ ಮಾತ್ರ ಪರೀಕ್ಷೆ ನಡೆಯುತ್ತೆ. 2 ಪ್ರಶ್ನೆ ಪತ್ರಿಕೆಗಳನ್ನ ಮಾತ್ರ ನಿಮಗೆ ಕೊಡ್ತಾರೆ. ಮೊದಲ ಪ್ರಶ್ನೆ ಪತ್ರಿಕೆ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 3 ವಿಷಯಗಳಿರುತ್ತೆ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ. ಪ್ರಥಮ ಭಾಷೆಗೆ 40 ಅಂಕ, ದ್ವಿತೀಯ ಭಾಷೆಗೆ 40 ಅಂಕ, ತೃತೀಯ ಭಾಷೆಗೆ 40 ಅಂಕ. ಹೀಗೆ 120 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಇನ್ನು 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಐಚ್ಛಿಕ ವಿಷಯಗಳು, ಕೋರ್ ಸಬ್ಜೆಕ್ಟ್ಸ್, ಇವುಗಳಿಗೆ ಸಂಬಂಧಪಟ್ಟಂತೆ 40, 40, 40, ಒಟ್ಟು 120 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಂದಿನ ಬದಲಾವಣೆ, ಬಹು ಆಯ್ಕೆಯ ಪ್ರಶ್ನೆಗಳು. ನೋಡಿ, ಈ ಹಿಂದೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3, 4, 5 ಅಂಕಗಳ ಪ್ರಶ್ನೆಗಳನ್ನ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ರಿ. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಮಾತ್ರ ಇರುತ್ತೆ. ಈಗ ಪ್ರಥಮ ಭಾಷೆಯಲ್ಲಿ 40 ಪ್ರಶ್ನೆಗಳಿದ್ರೆ ಆ 40 ಪ್ರಶ್ನೆಗಳು ಸಂಪೂರ್ಣವಾಗಿ ಬಹು ಆಯ್ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಆಗಿರುತ್ತೆ. ಹೀಗೆ ಬಹು ಆಯ್ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈ ಬಾರಿ ಎಲ್ಲಾ ವಿಷಯಗಳಲ್ಲೂ ನಿಮಗೆ ಕೇಳ್ತಾರೆ. ಇನ್ನು ಮುಂದಿನ ಬದಲಾವಣೆ, ಬಹಳ ಮಹತ್ತರವಾದಂತಹ ಬದಲಾವಣೆ, OMR ಶೀಟ್ಗಳು. ಈ ಬಾರಿ ನಿಮಗೆ ಉತ್ತರ ಪತ್ರಿಕೆಯ ಬದಲು OMR ಶೀಟ್ಗಳನ್ನ ಕೊಡ್ತಾರೆ. ಈ ಹಿಂದೆ ಯಾವ ರೀತಿ ನಡೀತಾ ಇತ್ತು ಅಂದ್ರೆ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರ ಪತ್ರಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ನೀವೇನ್ ಮಾಡಬೇಕಿತ್ತು, ಪ್ರಶ್ನೆಗಳನ್ನ ನೋಡಿಕೊಂಡು, ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಆ ಉತ್ತರ ಪತ್ರಿಕೆಯಲ್ಲಿ ನೀವು ಉತ್ತರವನ್ನ ಬರೆಯಬೇಕಾಗಿತ್ತು. ಆದ್ರೆ ಈ ಬಾರಿ OMR ಶೀಟ್ನಲ್ಲಿ ನೀವು ಸರಿಯಾದ ಉತ್ತರವನ್ನ ಶೇಡಿಂಗ್ ಮಾಡಬೇಕಾಗಿರುತ್ತೆ. ನೋಡಿ, ಈ ರೀತಿಯಾಗಿರುತ್ತೆ ನಿಮ್ಮ OMR ಶೀಟ್ಗಳು. ಮೊದಲನೇದಾಗಿ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ಮಹತ್ವದ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಸೂಚನೆ ಈ ರೀತಿ ಇದೆ: ಯೂಸ್ ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಟು ಡಾರ್ಕನ್ ದ ಸರ್ಕಲ್ ಫಾರ್ ಆನ್ಸರ್ಸ್. ಉತ್ತರಗಳನ್ನು ಭರ್ತಿ ಮಾಡೋದಕ್ಕೆ ನೀವು ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಅನ್ನು ಮಾತ್ರ ಉಪಯೋಗ ಮಾಡಬೇಕಾಗಿರುತ್ತೆ. ಇದು ಮೊದಲ ಸೂಚನೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪೆನ್ನನ್ನು ನೀವು ಬಳಕೆ ಮಾಡುವಂತಿಲ್ಲ. ಪೆನ್ಸಿಲಲ್ಲೂ ಕೂಡ ನೀವು ಶೇಡಿಂಗ್ ಅನ್ನು ಮಾಡುವಾಗಿಲ್ಲ. ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಅನ್ನು ಮಾತ್ರ ಉಪಯೋಗ ಮಾಡಬೇಕಾಗಿರುತ್ತೆ. ಇನ್ನು 2ನೇ ಸೂಚನೆ: ಡು ನಾಟ್ ಮೇಕ್ ಎನಿ ರಫ್ ವರ್ಕ್ ಆನ್ ದಿಸ್ OMR ಶೀಟ್. ಯಾವುದೇ ರೀತಿಯ ಕಚ್ಚಾ ಕೆಲಸಗಳನ್ನ ಈ OMR ಹಾಳೆಯ ಮೇಲೆ ಮಾಡಬಾರದು. ಅಂದ್ರೆ ಈ OMR ಶೀಟ್ನ ಮೇಲೆ ನೀವು ಬರೆಯುವಾಗಿಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕಚ್ಚಾ ಕೆಲಸಕ್ಕಾಗಿ
ಒಂದು ಹಾಳೆಯನ್ನು ಕೊಟ್ಟಿರ್ತಾರೆ, ಅಲ್ಲೇ ನೀವು ಅದನ್ನು ಬರಿಬೇಕಾಗಿರುತ್ತೆ. ಉದಾಹರಣೆಗೆ ಈ ಗಣಿತ ವಿಷಯದಲ್ಲಿ ವರ್ಕೌಟ್ ಮಾಡಬೇಕಾದ್ರೆ, ಕೆಲವೊಂದು ಲೆಕ್ಕಗಳನ್ನು ನೀವು ಬರಿಬೇಕಾಗಿದ್ರೆ ಆ ಉತ್ತರವನ್ನು ಕಂಡುಹಿಡಲಿಕ್ಕೆ ನೀವು ಆ ಒಂದು ಹಾಳೆಯನ್ನು ಬಳಕೆ ಮಾಡಿಕೊಳ್ಬೇಕೆ ವಿನಃ OMR ಶೀಟ್ನಲ್ಲಿ ನೀವು ಬರೆಯುವಾಗಿಲ್ಲ. ಇದು ಎರಡನೇ ಮಹತ್ವದ ಸೂಚನೆ. ಇನ್ನು ಮೂರನೇ ಸೂಚನೆ, ಡು ನಾಟ್ ಫೋಲ್ಡ್ ಟೇರ್ ರಿಂಕಲ್ ಆರ್ ಸ್ಟೇಪಲ್ ಆನ್ ದಿಸ್ OMR ಶೀಟ್. OMR ಹಾಳೆಯನ್ನು ಮಡಚೋದಾಗಲಿ ಹರಿಯೋದಾಗಲಿ ಅಥವಾ ಸ್ಟೇಪಲ್ ಪಿನ್ ಅನ್ನು ಮಾಡುವಾಗಿಲ್ಲ. ಈ ಮೂರು ಮಹತ್ವದ ಸೂಚನೆಗಳನ್ನು ಪಾಲನೆ ಮಾಡೋದ್ರ ಮೂಲಕ ನೀವು ಈ OMR ಶೀಟ್ನಲ್ಲಿ ಉತ್ತರಗಳನ್ನು ಭರ್ತಿ ಮಾಡಬೇಕಾಗಿರುತ್ತೆ. ಇನ್ನು ಶೇಡಿಂಗ್ ಮಾಡಬೇಕಾದ್ರೆ, ಸರಿಯಾದ ಉತ್ತರಕ್ಕೆ ಶೇಡಿಂಗ್ ಮಾಡಬೇಕಾದ್ರೆ ನೀವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು, ಯಾವ ತಪ್ಪುಗಳನ್ನು ನೀವು ಮಾಡಬಾರದು ಅನ್ನೋದಕ್ಕೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ತಪ್ಪು ವಿಧಾನಗಳು, ಮೊದಲನೇದಾಗಿ ನೀವು ಟಿಕ್ ಮಾರ್ಕನ್ನು ರೈಟ್ ಮಾರ್ಕನ್ನು ಹಾಕುವಾಗಿಲ್ಲ. ಎರಡನೆಯದಾಗಿ ಇಂಟು ಮಾರ್ಕ್ ರಾಂಗ್ ಮಾರ್ಕನ್ನು ಕೂಡ ನೀವು ಹಾಕುವಾಗಿಲ್ಲ. ಈ ರೀತಿಯಾಗಿ ನೀವು ಟಿಕ್ಕಿಂಗನ್ನು ಮಾಡಬಾರ್ದು. ಈ ರೀತಿ ಉತ್ತರಕ್ಕೆ ನೀವು ಟಿಕ್ಕನ್ನು ಮಾಡುವಾಗಿಲ್ಲ, ಆ ರಾಂಗ್ ಮಾರ್ಕನ್ನು ಕೂಡ ಹಾಕುವಾಗಿಲ್ಲ. ನಂತರ ಮೂರನೇದಾಗಿ ಒಂದು ಗೆರೆಯನ್ನು ಕೂಡ ಹೆಳೆಯುವಾಗಿಲ್ಲ. ತದನಂತರದಲ್ಲಿ ಎರಡು ಆಯ್ಕೆಗಳಿಗೆ ನೀವು ಶೇಡಿಂಗನ್ನು ಮಾಡುವಾಗಿಲ್ಲ. ಈ ತಪ್ಪುಗಳನ್ನು ಮಾಡಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ರೈಟ್ ಮಾರ್ಕ್ ಹಾಕೋದು, ಟಿಕ್ ಮಾರ್ಕ್ ಹಾಕೋದು, ರಾಂಗ್ ಮಾರ್ಕ್ ಹಾಕೋದು, ಒಂದು ಗೆರೆ ಎಳೆಯೋದು, ಎರಡು ಆಯ್ಕೆಗಳಿಗೆ ಶೇಡಿಂಗನ್ನು ಮಾಡೋದು, ಇದು ತಪ್ಪಾದ ವಿಧಾನವಾಗಿರುತ್ತೆ. ಈ ನೋಡಿ, ಸಾಮಾನ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕಾದ್ರೆ, ಈ ಹಿಂದೆ ಒಂದು ಉತ್ತರವನ್ನು ಬರೀತೀರ, ಆ ಉತ್ತರ ಸರಿಯಿಲ್ಲ ಅಂತ ಅನ್ಸಿದಾಗ ನೀವು ಅದನ್ನು ಹೊಡೆದಾಕಿ ಅದರ ಪಕ್ಕದಲ್ಲಿ ಸರಿಯಾದ ಉತ್ತರವನ್ನು ನೀವು ಬರೀತೀರ. ಆದರೆ ಇಲ್ಲಿ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ನೀವು ಆಲೋಚನೆ ಮಾಡಿ ಸರಿಯಾದ ಉತ್ತರಕ್ಕೆ ನೀವು ಶೇಡಿಂಗ್ ಮಾಡಬೇಕಾಗಿರುತ್ತೆ. ನೋಡಿ, ಅಲ್ಲಿ ಸರಿಯಾದ ವಿಧಾನವನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ಆಯ್ಕೆಗೆ ಮಾತ್ರ ನೀವು ಶೇಡಿಂಗನ್ನು ಮಾಡಬೇಕು, ಪರಿಪೂರ್ಣವಾಗಿ ಶೇಡಿಂಗನ್ನು ಮಾಡಬೇಕು. ತಪ್ಪಾದ ವಿಧಾನ, ಟಿಕ್ ಮಾರ್ಕ್, ಇಂಟು ಮಾರ್ಕ್ ಹಾಕೋದು, ಗೆರೆ ಎಳೆಯೋದು, ಅಥವಾ ಎರಡು ಆಯ್ಕೆಗಳಿಗೆ ನೀವು ಶೇಡಿಂಗನ್ನು ಮಾಡೋದು, ಇದನ್ನು ಮಾಡದೆ ಒಂದೇ ಒಂದು ಆಯ್ಕೆಗೆ ನೀವು ಪರಿಪೂರ್ಣವಾಗಿ ಶೇಡಿಂಗನ್ನು ಮಾಡಬೇಕಾಗಿರುತ್ತೆ. ಈ ಒಂದು ವಿಧಾನವನ್ನು ಪ್ರತಿ ಒಂದು ಉತ್ತರಕ್ಕೂ ನೀವು ಅನುಸರಿಸಬೇಕಾಗಿರುತ್ತೆ. ಇನ್ನು ನಿಮ್ಮ OMR ಶೀಟ್ನಲ್ಲಿ ರಿಜಿಸ್ಟರ್ ನಂಬರ್, ನಿಮ್ಮ ನೋಂದಣಿ ಸಂಖ್ಯೆ, UDIS ಆರ್ KSEEB ಕೋಡ್, SATS ID, ಕ್ಯಾಂಡಿಡೇಟ್ ನೇಮ್, ಜೆಂಡರ್, ಡಿಸ್ಟ್ರಿಕ್ಟ್ ಕೋಡ್ ಆರ್ ನೇಮ್, ಬ್ಲಾಕ್ ಕೋಡ್ ಆರ್ ನೇಮ್, ಸೆಂಟರ್ ಕೋಡ್ ಆರ್ ಅಡ್ರೆಸ್, ಕ್ಯಾಂಡಿಡೇಟ್ ಟೈಪ್, ಮೀಡಿಯಂ, ಡೇಟ್ ಆಫ್ ಎಕ್ಸಾಮಿನೇಷನ್, ಫಿಸಿಕಲ್ ಕಂಡೀಷನ್, ಈ ಇಷ್ಟು ವಿಷಯಗಳು ನಿಮ್ಮ OMR ಶೀಟ್ನಲ್ಲಿ ಇರುತ್ತೆ. ನೋಡಿ, ಇಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತೆ 40 ಪ್ರಶ್ನೆ ಸಂಖ್ಯೆಗಳನ್ನು ಕೊಟ್ಟು ಅವುಗಳ ಮುಂದೆ ABCD ಎನ್ನುವ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ, ಮೊದಲ ಪ್ರಶ್ನೆಗೆ ಉತ್ತರ ಡಿ ಅನ್ನೋದಾಗಿ ನೀವು ಭಾವಿಸಿದರೆ ಡಿ ಎನ್ನುವಂತಹ ಆ ಒಂದು ಜಾಗವನ್ನು, ಆ ಒಂದು ಆಯ್ಕೆಯನ್ನು ನೀವು ಶೇಡಿಂಗ್ ಮಾಡಬೇಕಾಗಿರುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ ಎ ಅನ್ನೋದಾಗಿ ನೀವು ಭಾವಿಸಿದರೆ ಎ ಎನ್ನುವಂತಹ ಆಯ್ಕೆಗೆ ನೀವು ಶೇಡಿಂಗ್ ಮಾಡಬೇಕಾಗಿರುತ್ತೆ. ಹೀಗೆ ಪರಿಪೂರ್ಣವಾಗಿ 40 ಪ್ರಶ್ನೆಗಳವರೆಗೆ ನೀವು ಶೇಡಿಂಗನ್ನು ಮಾಡಬೇಕಾಗಿರುತ್ತೆ. ಜೊತೆಗೆ ಅಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಮತ್ತು ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂತ ಇದೆ. ಅಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಅನ್ನುವಲ್ಲಿ ನಿಮ್ಮ ಸಹಿಯನ್ನು ನೀವು ಹಾಕಬೇಕಾಗಿರುತ್ತೆ. ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅಲ್ಲಿ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ತಮ್ಮ ಸಹಿಯನ್ನು ಹಾಕ್ತಾರೆ. ಜೊತೆಗೆ ಅಲ್ಲಿ ಒಂದು ಫೋಟೋ, ನಿಮ್ಮ ಫೋಟೋ ಇರುತ್ತೆ, ಜೊತೆಗೆ QR ಕೋಡ್ ಕೂಡ ಅಲ್ಲಿ ಇರುತ್ತೆ. ಇದು ನಿಮ್ಮ ಮಾದರಿ OMR ಶೀಟ್. ಇದರಲ್ಲೇ ನೀವು ಉತ್ತರಗಳನ್ನು ಭರ್ತಿ ಮಾಡಬೇಕಾಗಿರೋದು. ಇನ್ನು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಗದ್ಯಭಾಗ, ಪದ್ಯಭಾಗ ಮತ್ತು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗಾಗಲೇ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಉತ್ತರವನ್ನು ಪರಿಪೂರ್ಣವಾದ ಅಂಕವನ್ನು ಪಡ್ಕೊಳ್ಳಿಕ್ಕೆ ನೀವು ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು, ಯಾವ ರೀತಿ ಸಿದ್ಧತೆಗಳನ್ನು ಅಭ್ಯಾಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸವಿವರವಾದ ಮಾಹಿತಿಯನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಅದರ ಒಂದು ಸಹಾಯವನ್ನು ನೀವು ಪಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ವ್ಯಾಕರಣಾಂಶದಲ್ಲಿ ವರ್ಣಮಾಲೆ, ಸಂಧಿಗಳು, ಸಮಾಸಗಳು, ಲೇಖನ ಚಿಹ್ನೆಗಳು, ವಾಕ್ಯ ಪ್ರಕಾರಗಳು, ನಾಮಪದ, ಕ್ರಿಯಾಪದ, ಕಾಲಗಳು, ಕೃದಂತ, ತದ್ದಿತಾಂತ, ಅವ್ಯಯಗಳು, ತತ್ಸಮ ತದ್ಭವಗಳು, ವಿಭಕ್ತಿ ಪ್ರತ್ಯಯಗಳು, ಗ್ರಾಂಥಿಕ ರೂಪ, ಹೊಸಗನ್ನಡ ರೂಪ, ಅನ್ಯದೇಶೀಯ ಪದಗಳು, ದ್ವಿರುಕ್ತಿ ಜೋಡುನುಡಿ, ಛಂದಸ್ಸು ಹಾಗೂ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಗದ್ಯಭಾಗದಲ್ಲಿ ಯುದ್ಧ, ಶಬರಿ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ವ್ಯಾಘ್ರಗೀತೆ ಮತ್ತು ವೃಕ್ಷ ಸಾಕ್ಷಿ, ನಿಮಗೆ ಲಂಡನ್ ನಗರ ಹಾಗೂ ಸುಕುಮಾರ ಸ್ವಾಮಿಯ ಕತೆ, ಈ ಎರಡು
ಗದ್ಯ ಭಾಗಗಳನ್ನ ಈ ಬಾರಿ ಕೈಬಿಟ್ಟಿದ್ದಾರೆ. ಅದರಿಂದ ಯುದ್ಧ, ಶಬರಿ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ವ್ಯಾಘ್ರಗೀತೆ ಮತ್ತು ವೃಕ್ಷ ಸಾಕ್ಷಿ ಗದ್ಯ ಭಾಗಗಳನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಬೇಕು. ಹೆಚ್ಚಾಗಿ ಒಂದು ಅಂಕದ ಪ್ರಶ್ನೆಗಳ ಕಡೆ ನೀವು ಗಮನವನ್ನು ಕೊಡಬೇಕಾಗಿರುತ್ತೆ. ಇನ್ನು ಪದ್ಯ ಭಾಗದಲ್ಲಿ ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಲಗಲಿ ಬೇಡರು, ಕೌರವೇಂದ್ರನ ಕೊಂದೆ ನೀನು, ಹಸಿರು, ಚಲಮನೆ ಮೆರವೆಂ ಮತ್ತು ವೀರಲವ, ಈ ಇಷ್ಟು ಪದ್ಯ ಭಾಗಗಳಿಂದ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪಠ್ಯಪೂರಕ ಅಧ್ಯಯನದಿಂದ ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ವಸಂತ ಮುಖ ತೋರಲಿಲ್ಲ, ಭಗತ್ ಸಿಂಗ್ ಮತ್ತು ಜನಪದ ಒಗಟುಗಳು, ಈ ಇಷ್ಟು ಅಧ್ಯಾಯಗಳಿಂದ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಿಂದ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ನೀವು ಈ ಇಷ್ಟು ವಿಷಯಗಳಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ನಾನು ವ್ಯಾಕರಣ, ಗದ್ಯಭಾಗ, ಪದ್ಯಭಾಗ ಮತ್ತು ಪಠ್ಯ ಪೂರಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳನ್ನ, ಬಹು ಆಯ್ಕೆಯ ಪ್ರಶ್ನೆಗಳನ್ನ ರಚನೆ ಮಾಡಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಧನ್ಯವಾದಗಳು.